ನೀವು ಎಷ್ಟೊತ್ತಲ್ಲಿ ಬೇಕಾದ್ರೂ ಫ್ಯಾನ್ ಹಾಕ್ಕೊಂಡಿರ್ಬೋದು. ಈಗ ಸೂರ್ಯನಿಂದ ಫ್ಯಾನ್ ಓಡ್ತಾ ಇದೆ ಈಗ. ಹಾಗಾಗಿ ಒಂದು ಮನೆಗೆ ಈಗ ಈ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ಲು ಫ್ಯಾನು, ಲೈಟು, ಟಿ ವಿ, ಫ್ರಿಡ್ಜು, ಪ್ರತಿಯೊಂದೂ ನಮ್ಮ ಕಂಪ್ಯೂಟರು ಎಲ್ಲನೂ ಸೂರ್ಯನ ಸಹಾಯದಿಂದನೇ ಓಡ್ತಾ ಇದೆ. ಹೀಗೆ ಸಿಗ್ತಾ ಇರೋ ಕರೆಂಟು ನೀವು ಗ್ರಿಡ್ ಸಪ್ಲೈಯಿಂದ ಬರ್ತಾ ಇದ್ದರೆ 26-28% ಟ್ರಾನ್ಸ್ಮಿಷನ್ ಲಾಸು. ಸೊ ಇದೆಲ್ಲ ನಮಗೆ ಒಂದಲ್ಲ ಒಂದು ರೀತಿ ಭಾರತ ಸದೃಢ ಆಗೋಕ್ಕೆ ಬಿಡ್ತಾ ಇಲ್ಲ. ಅದು ಎಲ್ಲೋ ಒಂದು ಕಡೆ ನಾವು ಕಟ್ತಾ ಇರೋ ಟ್ಯಾಕ್ಸ್ ಎಲ್ಲ ಬೇಡದೇ ಇರೋ ವಿಷಯಕ್ಕೆ ಹೋಗ್ತಾ ಇದೆ. ಮೂರು ಪ್ಯಾನಲ್ ಮೇಲ್ಗಡೆ ಮೂರು ಪ್ಯಾನಲ್ಲು, ಈಚ್ ಪ್ಯಾನಲ್ 330 ಅಂದರೆ 990 ಆರ್ ಇಟ್ ಈಸ್ ಈಕ್ವಲ್ ಟು 1 kW. ಸೊ ಆ 1 kW ನಾವು ಆ ವೈರನ್ನು ತಂದು ಇಲ್ಲಿ ಇಲ್ಲಿ ಇದನ್ನು MPPT ಅಂತ ಕರಿತೀವಿ. ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಎಕ್ಸೈಡ್ ಕಂಪನಿದು, ಒಳ್ಳೆ ಕಂಪನಿದೇನೆ ಎಕ್ಸೈಡ್ ಕಂಪನಿದು MPPT. ಸೊ MPPT ಏನು ಮಾಡುತ್ತೆ ಅಂದರೆ ನೀವು ಪವರ್ ಟ್ರ್ಯಾಕ್ ಮಾಡುತ್ತೆ ಯಾವುದರಿಂದ ಬರ್ತಾ ಇದೆ. ಸದ್ಯಕ್ಕೆ ನಮ್ಮ ಮನೆಯಲ್ಲಿರೋದು ಒಂದು ಗ್ರಿಡ್ ಸಪ್ಲೈ, ಒಂದು ಸೋಲಾರ್ ಸಪ್ಲೈ, ಮೂರನೇದು ಈ ಬ್ಯಾಟ್ರಿನಲ್ಲಿ ಸ್ಟೋರ್ ಆಗಿರುವಂತಹ ಕರೆಂಟು. ಇದು 150 amps ಎರಡು ಬ್ಯಾಟ್ರಿ ಇದೆ ಇಲ್ಲಿ. ಸೊ ಇದರಲ್ಲಿ ಸ್ಟೋರ್ ಆಗಿರುವಂಥ ಕರೆಂಟು. ಸೊ ನಾವು ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಕರೆಂಟ್ ಹೋದಾಗ ನಾವು ಏನು UPS ಅಂತ ಕರಿತೀವಿ, ಅನ್ಇಂಟರ್ಪ್ರೆಟ್ ಪವರ್ ಸಪ್ಲೈ ಅಂತ ಕರಿತೀವಿ ಅದು. ಬಟ್ ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂದರೆ ನಾನು ಬೆಳಗ್ನೊತ್ತು ಸೂರ್ಯ ಯಾವಾಗಲೂ ಸಿಗೋದ್ರಿಂದ, ಮೈಸೂರಿನಲ್ಲಿ ಲಾಂಗ್ ವೇವ್ಸಿಂದ ಚಾರ್ಜ್ ಆಗ್ತಾ ಇರೋದ್ರಿಂದ ನಿಮ್ಗೆ ಯಾವಾಗಲೂ ಸೂರ್ಯನ ಕಿರಣ ಇರೋದ್ರಿಂದ ನೀವು ಅಷ್ಟು ಚಾರ್ಜ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಬೆಳಗ್ಗೆ ಆಲ್ಮೋಸ್ಟ್ ಒಂದು 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕಕ್ಕೆ ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ಟಿರ್ತೀನಿ. ರಾತ್ರಿ ಮತ್ತೆ ಎದ್ದೋಗಿ ಆಫ್ ಮಾಡಬೇಕು ಅಥವಾ ಆನ್ ಮಾಡಬೇಕು ಅನ್ನೋ ಸಂಕಟಕ್ಕೋಸ್ಕರ ರಾತ್ರಿ ಗ್ರಿಡ್ ಪವರ್ ಸಪ್ಲೈ ಯೂಸ್ ಮಾಡ್ತೀನಿ. ಆ್ಯಂಡ್ ರಾತ್ರಿ ನಿಮ್ಗೆ ಗೊತ್ತಿರೋಂಗೆ ನಾವು ಅಂಥದ್ದೆಲ್ಲ ಏನು ಗೆಜೆಟ್ಸ್ ಯೂಸ್ ಮಾಡಲ್ಲ. ಒಂದು ಫ್ಯಾನ್ ಇರ್ಬೋದು, ಲೈಟ್ ಅಂತೂ ಇಲ್ಲವೇ ಇಲ್ಲ. ಫ್ರಿಡ್ಜು ಆಟೋಮೆಟಿಕಲಿ ಆಫ್ ಆಗಿರುತ್ತೆ. ಫ್ರಿಡ್ಜು 5-star ರೇಟೆಡ್ಡು. ಟಿ ವಿ ಅಂತೂ ಯೂಸ್ ಮಾಡ್ತಾ ಇರಲ್ಲ. ಸೊ ನೈಟ್ ಪವರ್ ಕನ್ಸಂಪ್ಷನ್ ತುಂಬ ಕಡಿಮೆ ಇರುತ್ತೆ. ಹಾಗೆ ನಮ್ಮಲ್ಲಿರೋ ಎಲ್ಲ ಫ್ಯಾನ್ಗಳೂ BLDC ಅಂತ, ಬ್ರಷ್ಲೆಸ್ DC ಮೋಟರ್ಸ್ ಅಂತೇಳಿ. ಇದು ಫ್ಯಾನ್ ಎಕ್ಸ್ಪೆನ್ಸಿವ್ ಬಟ್ ಕರೆಂಟ್ ಅತ್ಯಂತ ಕಡಿಮೆ. ಅಂದರೆ ಇದು ಆ್ಯಕ್ಚುಲಿ ಹೈ ಸ್ಪೀಡಲ್ಲಿ 35 watts. ನೀವು ಕಮ್ಮಿ ಬಂದ ಕಮ್ಮಿ ಬಂದ ಇದು 15-20 watts ಯೂಸ್ ಮಾಡುತ್ತೆ ಅಷ್ಟೇ. ನೀವು ಎಷ್ಟೊತ್ತಲ್ಲಿ ಬೇಕಾದ್ರೂ ಫ್ಯಾನ್ ಹಾಕ್ಕೊಂಡಿರ್ಬೋದು. ಈಗ ಸೂರ್ಯನಿಂದ ಫ್ಯಾನ್ ಓಡ್ತಾ ಇದೆ ಈಗ. ಹಾಗಾಗಿ ಒಂದು ಮನೆಗೆ ಈಗ ಈ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ಲು ಫ್ಯಾನು, ಲೈಟು, ಟಿ ವಿ, ಫ್ರಿಡ್ಜು, ವಾಷಿಂಗ್ ಮಿಷನ್ನು, ಆಮೇಲೆ ಇನ್ನೇನಿದೆ ಆಲ್ಮೋಸ್ಟ್ ಪ್ರತಿಯೊಂದೂ ನಮ್ಮ ಕಂಪ್ಯೂಟರು ಎಲ್ಲನೂ ಸೂರ್ಯನ ಸಹಾಯದಿಂದನೇ ಓಡ್ತಾ ಇದೆ. ಅಲ್ಲ ಉಪಯೋಗ ಆಗಲ್ಲ ಅನ್ನೋದೇ, ಉಪಯೋಗ ಆಗೋರ್ಗಾಗಲಿ, ಅದು ನಿಜವಾದ ಬಡವರ್ಗ ಅದಾಗಲಿ. ಸುಮ್ಮನೆ ಈಗ ನಮ್ಮ ಕೈನಲ್ಲಿ ಆಗೋಷ್ಟು ಈ ಥರ ಮಾಡಿದಾಗ ಅದರ ಅವಶ್ಯಕತೆ ಇಲ್ಲ. ನಾನು ಹೇಳೋದು ಈಗ ಸೂರ್ಯನ ರೇಷ್ಮೆ ಇಷ್ಟೊಂದಿರುವಾಗ ವೈ ಶುಡ್ ಯು ಗೋ ಫಾರ್ ದಿ ಫಾಸಿಲ್ ಫ್ಯೂಯಲ್ಸ್. ಈಗ ನಮಗೆ ಬರ್ತಾ ಇರೋದೆಲ್ಲ ಕೋಲ್ ಫೈರ್ಡ್ ಇದು ಇದರಿಂದ ಬರ್ತಾ ಇರೋದು, ಅಥವಾ ಹೈಡ್ರಲ್ ಪವರ್, ಅಥವಾ ನಮಗೆ ಸಿಗ್ತಾ ಇರೋ ಕರೆಂಟು ನೀವು ಗ್ರಿಡ್ ಸಪ್ಲೈಯಿಂದ ಬರ್ತಾ ಇದ್ದರೆ 26-28% ಟ್ರಾನ್ಸ್ಮಿಷನ್ ಲಾಸು. ಸೊ ಇದೆಲ್ಲ ನಮಗೆ ಒಂದಲ್ಲ ಒಂದು ರೀತಿ ಭಾರತ ಸದೃಢ ಆಗೋಕ್ಕೆ ಬಿಡ್ತಾ ಇಲ್ಲ. ಅದು ಎಲ್ಲೋ ಒಂದು ಕಡೆ ನಾವು ಕಟ್ತಾ ಇರೋ ಟ್ಯಾಕ್ಸ್ ಎಲ್ಲ ಬೇಡದೇ ಇರೋ ವಿಷಯಕ್ಕೆ ಹೋಗ್ತಾ ಇದೆ. ಸೊ ಎವ್ರಿ ಇಂಡಿವಿಜುವಲ್ಸ್ ಅಟ್ ದ ಮ್ಯಾಕ್ರೋ ಲೆವೆಲ್, ಅಂದರೆ ನಾವು ಮನೆ ಮಟ್ಟದಲ್ಲಿ ನಾವು ಡಿಸೆಂಟ್ರಲೈಸ್ಡ್ ಆಗಿ ನಮಗೆ ಬೇಕಾಗಿರೋ ಬಯೋಗ್ಯಾಸು, ನಮಗೆ ಬೇಕಾಗಿರೋ ಸೋಲಾರು, ನಮಗೆ ಬೇಕಾಗಿರೋ ನೀರು, ಸೊ ನಮಗೆ ಬೇಕಾಗಿರೋದೊಂದು 4 ಗಿಡ ಇಷ್ಟು ಹಾಕ್ಕೊಂಡ್ರೆ ನಾನು ಹೇಳಿದ್ದು ಎಲ್ಲವನ್ನೂ ನೆಟ್ ಜೀರೋ ಅಂತ ಮಾಡೋಕ್ಕಾಗಲ್ಲ. ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 is 0. ಸೊ ಬೇಡ, ನಾವು ಎಷ್ಟು ಕಡಿಮೆ ಮಾಡ್ಬೋದು ಅನ್ನೋದ್ರ ದಿಕ್ಕಕ್ಕೆ ನಾವು ಹೋದರೆ ಸರಿ ಹೋಗುತ್ತೆ. ಇದಕ್ಕೆ ಎಷ್ಟು ಖರ್ಚು ಆಗ್ಬೋದು? ಈಗ ತುಂಬ ಎಕ್ಸ್ಪೆನ್ಸಿವ್ ಆಗ್ಬಿಡುತ್ತೆ. 1 kW 70,000 rupees ಆಗುತ್ತೆ ಅಷ್ಟೇ, 1 kW. ಆ್ಯಂಡ್ ಆ್ಯಕ್ಚುಲಿ ನೀವು ಕರೆಕ್ಟಾಗಿ ಹಿಂಗೆ ಬೇರೆ ಥರ ಕಂಪೇರ್ ಮಾಡಿದ್ರೆ ಈ ಈ ಮನೆಗೆ ಒಳಗಡೆಗೆ ಮತ್ತು ಹೊರಗಡೆಗೆ ಒಂದು ವರ್ಷದಕ್ಕೆ ಪ್ಲಾಸ್ಟ್ರಿಂಗ್ ಮಾಡಿಸಿದ್ದಿದ್ರೆ ಅದಕ್ಕಿಂತ ಜಾಸ್ತಿ ಖರ್ಚಾಗಿರೋದು. ಹೌದು, ಈ ಮನೆಗೂ ಅಷ್ಟೇ ಪ್ಲಾಸ್ಟಿಂಗ್ ಎಲ್ಲ ಅವಶ್ಯಕತೆ. ಮನೆನೂ ಅಷ್ಟೇ ನಾವು